ಕ್ಷೇತ್ರದ ಜನತೆಗೆ ಉತ್ತಮ ಆರೋಗ್ಯ ರಕ್ಷಣೆಗಾಗಿ ಕ್ಷೇತ್ರದ ಆರೋಗ್ಯ ಕೇಂದ್ರಗಳಿಗೆ ಉತ್ತಮವಾದ ಕಟ್ಟಡ ಸಿಬ್ಬಂದಿ ವಸತಿ ಗೃಹಗಳನ್ನು ಒದಗಿಸಲಾಗುತ್ತಿದೆ ತಾಲೂಕಿನ ಆಸ್ಪತ್ರೆಗಳಿಗೆ ನೀಡಿದ ಹಾಗೂ ಮಾಕಾಪುರ ಸಮುದಾಯ ಆರೋಗ್ಯ ಕೇಂದ್ರಕ್ಕೂ ಕೂಡ ಶೀಘ್ರದಲ್ಲಿಯೇ ಆಂಬುಲೆನ್ಸ್ ನೀಡಲಾಗುವುದು ಎಂದು ಶಾಸಕ ಡಿಎಸ್ ಹುಲಗೇರಿ ಹೇಳಿದರು ಅವರು ಮುದಗಲ್ ಸಮೀಪದ ಮಾಕಾಪುರ ಗ್ರಾಮದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರದ ನೂತನ ಕಟ್ಟಡ ಲೋಕಾರ್ಪಣೆಗೊಳಿಸಿ ಮಾತನಾಡಿದರು ಕ್ಷೇತ್ರದಲ್ಲಿ ಜಲಧಾರ ಯೋಜನೆ ಅಡಿ ಎಲ್ಲಾ ಗ್ರಾಮಗಳಿಗೆ ನದಿಯಿಂದ ಕುಡಿಯುವ ನೀರು ಸರಬರಾಜು ಆಗಲಿದೆ ಕ್ಷೇತ್ರದ ಜನತೆಯ ಆರೋಗ್ಯದ ದೃಷ್ಟಿಯಿಂದ ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳಲಾಗುವುದು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಕೂಡ 24/7 ಸೇವೆ ಒದಗಲಿದ್ದು ಈ ಭಾಗದ ಜನತೆ ಅದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದರು ಸಿಬ್ಬಂದಿ ವಸತಿ ಗೃಹಗಳನ್ನು ಕೂಡ ಮುಂದಿನ ಕಲ್ಯಾಣ ಕರ್ನಾಟಕ ಅನುದಾನದ ಅಡಿಯಲ್ಲಿ ನಿರ್ಮಿಸಲಾಗುವುದು ಕ್ಷೇತ್ರದಲ್ಲಿ 10 ಆಂಬುಲೆನ್ಸ್ ತರಿಸಲಾಗುತ್ತಿದ್ದು ಈಗ 3 ಆಂಬುಲೆನ್ಸ್ ಬಂದಿದ್ದು ಆನಹೊಸೂರು ಮುದಗಲ್ ಮತ್ತು ಲಿಂಗಸೂರು ಆಸ್ಪತ್ರೆಗಳಿಗೆ ನೀಡಲಾಗಿದೆ ಇನ್ನು 10 ಆಂಬುಲೆನ್ಸ್ ಬರುತ್ತಿದ್ದು ಅದರಲ್ಲಿ ಒಂದನ್ನು ಮಾಕಾಪುರ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಒದಗಿಸಲಾಗುವುದು ಎಂದು ಹೇಳಿದರು ಯೋಜನೆಯ ಬಂದ್ರೆ ಇವತ್ತು ಇಡೀ ಡ್ಯಾಮ್ನಿಂದ ಕೊಡುವಂತ ನೀರು ಇಡೀ ಎಲ್ಲಾ ಗ್ರಾಮ ಒಂದು ಗ್ರಾಮ ಅಂತಲ್ಲ ಎಲ್ಲಾ ಬೋರ್ವೆಲ್ ಬಂದಾಗಿ ಮುಂದಿನ ಗ್ರಾಮದಲ್ಲಿ ಏನೇ ತಿಳ್ಕೊಂಡ್ರೆ ನಾವು ಒಂದು ಜಲಧಾರೆಯಿಂದ ಎಲ್ಲ ಊರಿಗಾಗಿ ನಾವು ನೀರು ಕೊಡುವಂತ ವ್ಯವಸ್ಥೆಯನ್ನು ಮಾಡೋ ರೀತಿಯಲ್ಲಿ ನಮ್ಮ ಸರ್ಕಾರದ ಜ್ಞಾಗ ಅದನ್ನ ಒಂದು ಜಾರಿಗೆ ಈ ಸರ್ಕಾರದ ಜ್ಞಾಗ ಕ್ಯಾಬಿನೆಟ್ ಅಪ್ರೂವ್ ಕೊಟ್ಟು ಇವತ್ತು ಅವ್ರ ಟೆಂಡರ್ ಆಗಿದೆ ಅದು ಟೆಂಡರ್ ಆಗ್ತಾ ಇದೆ ಕಡಿಮೆ ಟೆಂಡರ್ ಕರೆದಾರ ಕಾರ್ಯಕ್ರಮದಲ್ಲಿ ಹೂನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ದುರ್ಗಮ್ಮ ಭಜಂತ್ರಿ ಉಪಾಧ್ಯಕ್ಷ ಅಮರಯ್ಯ ಸ್ವಾಮಿ ಪಿಕರ್ಡ್ ಬ್ಯಾಂಕ್ ಅಧ್ಯಕ್ಷ ಮಹಂತೇಶ್ ಪಾಟೀಲ್ ಎಪಿಎಂಸಿ ಅಧ್ಯಕ್ಷ ಮಲ್ಲರೆಡ್ಡಪ್ಪ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಅಮರೇಶ್ ಪಾಟೀಲ್ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಅನಂತಕುಮಾರ್ ನಾಗಲಿಕರ್ ಮುಖಂಡರಾದ ಎಸ್ಆರ್ ರಸೂಲ್ ದಾವೂದ್ ಸಾಬ್ ಸೇರಿದಂತೆ ಮುಂತಾದವರಿದ್ದರು